ಕತ್ತೆ ಮಹಾರಾಜರ ವಿಚಿತ್ರವಾದ ನ್ಯಾಯ. ತುಂಬಾ ದೂರದಲ್ಲಿ ಒಂದು ಸುಂದರವಾದ ಕಾಡಿತ್ತು. ಆ ಕಾಡಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳೆಲ್ಲ ವಾಸ ಮಾಡ್ತಿತ್ತು. ಆ ಕಾಡಿನ ರಾಜ ಶೇರ್ ಖಾನ್, ಅದು ಆ ಕಾಡನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು. ಆಮೇಲೆ ಒಂದಿವಸ ಶೇರ್ ಖಾನ್ ನೋಡುತ್ತೆ ಚಿಂಟು ಕತ್ತೆ ತುಂಬಾ ಬೇಜಾರಾಗಿ ನಡ್ಕೊಂಡು ಬರ್ತಾ ಇತ್ತು. ಅರೆ ಚಿಂಟು, ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ಇವತ್ತಿನ ಬೇಟೆನ ನಾನ್ ಮಾಡಾಗಿದಲ್ಲ, ಪ್ರಾಣಿಗಳು ನಾಳೆನ್ ಬೇಟೆ ಅಂತ ನಂಗೆ ಕಳಿಸಿದಾರ ನಿನ್ನ? ಹಾಗೇನು ಇಲ್ಲ ಶೇರ್ ಖಾನ್, ನಂಗೆ ತುಂಬಾ ಸಮಸ್ಯೆ ಇದೆ. ಎಲ್ಲರೂ ನನ್ನ ಮೂರ್ಖ ಅಂತಾರೆ, ಯಾರು ನನ್ ಜೊತೆ ಫ್ರೆಂಡ್ಶಿಪ್ಪೇ ಮಾಡಲ್ಲ ಗೊತ್ತಾ? ಆಹಾ, ಅದಂತೂ ನಿಜ ಅಲ್ವಾ? ಬೇರೆ ಪ್ರಾಣಿಗಳಿಗಿಂತ ನಿಂಗ್ ಸ್ವಲ್ಪ ಬುದ್ಧಿ ಕಮ್ಮಿ, ಅದ್ರಲ್ಲಿ ಅವ್ರ ತಪ್ಪು ಏನಿಲ್ಲ. ಅದಕ್ಕೆ ಶೇರ್ ಖಾನ್, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ನಿಮ್ಮ ಬುದ್ಧಿಯಲ್ಲಿ ಸ್ವಲ್ಪ ಬುದ್ಧಿ ನಂಗ್ ಕೊಟ್ಬಿಡಿ, ಅದ್ರಿಂದ ನಾನು ಸ್ವಲ್ಪ ಬುದ್ಧಿವಂತ ಆಗ್ತೇನೆ. ಇದನ್ ಕೇಳಿ ಶೇರ್ ಖಾನ್ ನಕ್ಬಿಟ್ಟು ಆಮೇಲೆ ಹೇಳತ್ತೆ, ಬುದ್ಧಿ ಏನೋ ಹೀಗೇನು ಮ್ಯಾಟ್ರಲ್ಲ, ಅದನ್ ತೆಗ್ದು ನಿಂಗ್ ಕೊಡೋಕೆ. ನೀನು ಆಲೋಚನೆ ಮಾಡಿ ಕೆಲ್ಸ ಮಾಡಿ ಅದನ್ನ ನೀನೇ ಪಡ್ಕೊಳ್ಬೇಕು. ಯಾವ್ದಾದ್ರು ಬುದ್ಧಿವಂತರ ಪ್ರಾಣಿ ಜೊತೆ ಇದ್ರೆ ನಿನ್ನಷ್ಟಕ್ಕೆ ಬುದ್ಧಿ ಬರುತ್ತೆ ನಿಂಗೆ. ಹಾಗಾದ್ರೆ ಶೇರ್ ಖಾನ್, ಒಂದ್ ಕೆಲ್ಸ ಮಾಡ್ತೀರಾ? ನೀವು ನನ್ನ ಜೊತೆಗಿಟ್ಕೊಳ್ತೀರಾ? ನಾನ್ ನಿಮ್ ಜೊತೆಗೂ ಇರ್ತೀನಿ, ಅದ್ರಿಂದಾಗಿ ನಂಗೂ ಸ್ವಲ್ಪ ಬುದ್ಧಿ ಸಿಗುತ್ತೆ. ಕನ್ಫ್ಯೂಸ್ ಆಗಿರೋ ಶೇರ್ ಖಾನ್ ಒಂದ್ ನಿಮಿಷಕ್ಕೆ ಯೋಚನೆ ಮಾಡುತ್ತೆ. ಈ ನರಿ ಇದೆಯಲ್ಲ, ಯಾವಾಗ ಬರುತ್ತೆ ಅಂತಾನೂ ಗೊತ್ತಿಲ್ಲ. ಈಗ ಅಷ್ಟರ ತನಕ ನಂಗೊಬ್ಬ ಸೇವಕ ಬೇಕಲ್ಲ. ಸರಿ, ನೀನು ನನ್ ಜೊತೆ ಇರು. ಶೇರ್ ಖಾನ್ ಹೇಳಿದ್ದನ್ ಕೇಳಿ ಚಿಂಟು ಕತ್ತೆ ತುಂಬಾ ಖುಷಿ ಆಗತ್ತೆ. ಆಮೇಲೆ ಶೇರ್ ಖಾನ್ ನ ಫಾಲೋ ಮಾಡ್ಕೊಂಡೇ ಹೋಯ್ತು. ಇವಾಗ ಶೇರ್ ಖಾನ್ ಎಲ್ಲಿ ಹೋದ್ರು ಚಿಂಟು ಕತ್ತೆ ಅದರ ಹಿಂದೆನೆ ಹೋಗ್ತಾ ಇತ್ತು. ತುಂಬಾ ವೇಗವಾಗಿ ಕಾಡಲ್ಲಿರೋ ಎಲ್ಲರಿಗೂ ಈ ವಿಷಯ ಗೊತ್ತಾಯ್ತು, ಚಿಂಟು ಕತ್ತೆ ಶೇರ್ ಖಾನ್ ಅವರ ಸ್ಪೆಷಲ್ ಸೇವಕನಾಗಿದ್ದಾರಂತ. ಒಂದಿವಸ ಶೇರ್ ಖಾನ್ ಚಿಂಟು ಹತ್ರ ಹೇಳ್ತಾರೆ, ನೋಡ್ ಚಿಂಟು, ನನ್ನ ಹಳೆಯ ದೋಸ್ತಿ ಶೇರುನ ಮೀಟ್ ಆಗಕ್ಕೆ ಅಂತ ಸಂಜಯ್ ವನ್ಗೆ ಹೋಗ್ತಾ ಇದ್ದೀನಿ. ನನ್ನ ಬೆನ್ನ ಹಿಂದೆ ಏನು ತಪ್ಪು ಮಾಡಬೇಡ. ಯಾರಾದ್ರೂ ಪ್ರಾಣಿಗಳು ಕೇಳಿದ್ರೆ ನಾನು ಸ್ವಲ್ಪ ದಿನದ ನಂತರ ಬರ್ತೀನಿ ಅಂತ ಹೇಳು. ನಿನ್ನ ಸೈಡಿಂದ ಬೇರೇನು ಮಾಡ್ಬೇಕಂತಿಲ್ಲ, ಗೊತ್ತಾಯ್ತಾ? ಸರಿ ಶೇರ್ ಖಾನ್, ನಾನ್ ಹಾಗೇನೆ ಮಾಡ್ತೀನಿ, ನೀವು ನಿಶ್ಚಿಂತೆಯಿಂದ ಹೋಗಿ. ಕೇಳಿ ಶೇರ್ ಖಾನ್ ಹೊರಟು ಹೋಗ್ಬಿಡುತ್ತೆ. ಇವಾಗ ಚಿಂಟು ಕತ್ತೆ ಯೋಚನೆ ಮಾಡಕ್ ಶುರು ಮಾಡುತ್ತೆ. ನಾನ್ ಇಷ್ಟು ದಿನದಿಂದ ಶೇರ್ ಖಾನ್ ಜೊತೆ ಇದ್ದೀನಿ, ಅವರಂತೆ ನಾನು ಕೂಡ ಕಲ್ತಿದ್ದೀನಲ್ವಾ? ಹಾಗಾದ್ರೆ ಅವ್ರು ಬರೋ ತನಕ ಇಲ್ಲಿಗೆ ನಾನ್ ಅವ್ರ ಜಾಗನ ಆರಾಮಾಗಿ ನೋಡ್ಕೊಳ್ಬಹುದು. ಈ ತರ ಹೇಳಿ ಚಿಂಟು ಶೇರ್ ಖಾನ್ ಕುತ್ಕೊಳ್ಳೋ ಜಾಗದಲ್ಲಿ ನಿಲ್ಲತ್ತೆ. ಸ್ವಲ್ಪ ಹೊತ್ತಲ್ಲಿ ಟೀನು ಗುಬಚ್ಚಿ, ರಾಮು ಆನೆ, ಜಿಂಕೆ ಮತ್ತೆ ಇತರ ಪಶು ಪಕ್ಷಿಗಳು ಅಲ್ಲಿಗೆ ಬರ್ತಿದ್ರು. ಶೇರ್ ಖಾನ್ ಇರೋ ಜಾಗದಲ್ಲಿ ಚಿಂಟು ನಿಂತಿರೋದನ್ನ ನೋಡ್ತಾರೆ. ಅವಾಗ ಟೀನು ಗುಬಚ್ಚಿ ಹೇಳತ್ತೆ, ಶೇರ್ ಖಾನ್ ಎಲ್ಲಿ, ಮತ್ತೆ ನೀನು ಅವ್ರ ಜಾಗದಲ್ಲಿ ಏನ್ ಮಾಡ್ತಿದ್ಯಾ? ಇದನ್ ಕೇಳಿ ಕತ್ತೆ ಅವ್ರೆಲ್ಲರ ಹತ್ರ ಕೇಳುತ್ತೆ, ಚಿಂಟು ಮಹಾರಾಜ್ ಹೇಳು, ಶೇರ್ ಖಾನ್ ಅವರ ಫ್ರೆಂಡ್ ಅನ್ನ ಮೀಟ್ ಆಗಕ್ಕೆ ಮತ್ತೊಂದು ಕಾಡಿಗೆ ಹೋಗಿದ್ದಾರೆ. ಅವರು ಅವ್ರ ಕೆಲ್ಸನ ನಂಗ್ ಮಾಡಕ್ಕೆ ಅಂತ ಹೇಳಿದ್ದಾರೆ. ಇದನ್ ಕೇಳಿ ಎಲ್ಲಾರು ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಒಬ್ಬರ ಒಬ್ಬರ ಮುಖ ನೋಡ್ತಾ ಇದ್ರು. ನಂಗನ್ಸಲ್ಲ ಶೇರ್ ಖಾನ್ ಅವರ ಅನುಪಸ್ಥಿತಿಯಲ್ಲಿ ನಿಂಗ್ ಕೊಡ್ತಾರೆ ಅಂತ. ನಿಂಗೆ ಗೊತ್ತಿಲ್ವಾ ಹೇಗೆ ನಾನು ಅವರ ಜೊತೆಗೇನೆ ಇರ್ತೀನಿ ಅಂತ? ಅದ್ರಿಂದ ಅವ್ರ ಜಾಗದಲ್ಲಿ ನನ್ನ ನಿಲ್ಸ್ಯಾರೆ ಹೀಗೂ ಹೇಳಿದ್ದಾರೆ. ನಾನ್ ಹೇಳಿದ್ದನ್ನ ಯಾರು ಕೇಳಲಿಲ್ಲ, ಹಿಂದೆ ಬಂದು ಅವ್ರ ಅವರನ್ನ ನೋಡ್ಕೊಳ್ತಾರೆ ಅಂದಿದ್ದಾರೆ. ಇದನ್ ಕೇಳಿ ಅವ್ರ ಎಲ್ಲರೂ ಭಯ ಪಡ್ತಾರೆ. ಆಮೇಲೆ ಟೀನು ಗುಬಚ್ಚಿ ಹೇಳತ್ತೆ, ಚಿಂಟು ರಾಜ, ನಾನು ಮೋಂಟು ಆನೆ ಬಗ್ಗೆ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದೀನಿ. ಹಾ ಹೇಳು, ಏನು ವಿಷಯ? ಮೋಂಟು ಆನೆ ಯಾವಾಗ್ಲೂ ಕಾಡಲ್ಲಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರುತ್ತೆ, ತುಂಬಾ ಪ್ರಾಣಿಗಳಿಗೆ ಸಂಕಟ ಆಗತ್ತೆ. ಆಮೇಲೆ ಅದು ಇವತ್ತೊಂದ್ ಮರನು ಬೀಳಿಸ್ಬಿಡ್ತು. ಆ ಮರದಲ್ಲಿ ನನ್ ಗೂಡು ಇದ್ದಿತ್ತು, ಅದ್ ಬಂದು ಮರ ಕುತ್ತಿದ ತಕ್ಷಣ ನನ್ ಗೂಡು ಕೆಳಗ್ ಬಂದು ಬಿದ್ದೋಯ್ತು. ಆಮೇಲೆ ಅದು ಓಡ್ದು ಹೋಯ್ತು. ನನಗೆ ನ್ಯಾಯ ಬೇಕು ಮಹಾರಾಜ. ಮೋಂಟು ಆನೆನ ಕರ್ಕೊಂಬನ್ನಿ. ಮೋಂಟು ಆನೆಗೆ ಇಲ್ಲಿ ಬರಕ್ಕೆ ಇಷ್ಟ ಇಲ್ವಂತೆ. ಶೇರ್ ಖಾನ್ ಅಂತ ಹೆಸರು ಕೇಳಿದ ತಕ್ಷಣ ಅದು ಓಡ್ ಹೋಯ್ತು. ಶೇರ್ ಖಾನ್ ಏನಾದ್ರು ಇದ್ದಿದ್ರೆ ಅವರೇ ಬಂದು ಅದಕ್ಕೆ ಪನಿಷ್ಮೆಂಟ್ ಕೊಡ್ತಿದ್ರು. ಹಾ ಹೌದು, ಮೋಂಟು ಇಲ್ಲಿಲ್ಲ ಅಂತ ಏನ್ ಮಾಡೋದು? ಈ ಮತ್ತೊಂದ್ ಆನೆ ರಾಮು ಇಲ್ಲೇ ಇದೆಯಲ್ಲ. ಇದನ್ ಕೇಳಿ ಎಲ್ಲಾರು ರಾಮು ಆನೆಯನ್ನ ನೋಡಕ್ ಶುರು ಮಾಡ್ತಾರೆ. ಆದ್ರೆ ನಾನ್ ಇಲ್ಲಿರೋದು ಅಂತ ಅಂದ್ರೆ ಏನ್ ವಿಷಯ? ಈ ಅಪರಾಧ ಒಂದ್ ಆನೆ ಮಾಡಿದೆ, ಇದಕ್ಕೆ ಒಂದ್ ಆನೆಗೇನೆ ಪನಿಷ್ಮೆಂಟ್ ಸಿಗುತ್ತೆ. ರಾಮು ಆನೆ, ಅಲ್ಲಿ ದೊಡ್ಡದಾದ ಒಂದು ಮರ ಇದೆಯಲ್ಲ, ಅದಕ್ಕೆ ಜೋರಾಗಿ 10 ಸರಿ ಗುದ್ದುತ್ತೀಯಾ, ಇದೇ ನಿನಗೆ ಶಿಕ್ಷೆ. ಆದ್ರೆ ಚಿಂಟು ಮಹಾರಾಜ, ನಾನ್ ಯಾವ್ದೇ ತಪ್ಪು ಮಾಡಿಲ್ಲ.
ಟೀನುವಿನ ಕೇಸಲ್ಲಿ ಅವಳಿಗೆ ಜಸ್ಟಿಸ್ ಸಿಗ್ಬೇಕು ಅಂದ್ರೆ ನೀನ್ ಹೀಗೆ ಮಾಡ್ಬೇಕು. ಮತ್ತೆ ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಶೇರ್ ಖಾನ್ ಬಂದ ನಂತರ ನಿನ್ನ ಕತೆ ಮುಗೀತು. ಇದನ್ ಕೇಳಿ ಎಲ್ಲಾರು ಶಾಕ್ ಆಗ್ಬಿಡ್ತಾರೆ. ಇವರು ಏನ್ ನ್ಯಾಯ ಹೇಳ್ತಿದ್ದಾರೆ ಅಂತ ಅಲ್ಲಿರೋ ಯಾರಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಶೇರ್ ಖಾನ್ ಅವರ ಭಯದಿಂದ ಎಲ್ಲಾರು ಸುಮ್ನೆ ಇದ್ರು. ಆಮೇಲೆ ರಾಮು ಆನೇನು ಅವರ ಮಾತು ಕೇಳ್ಬೇಕಿತ್ತು. ರಾಮು ಆನೆ ಅಲ್ಲಿಂದ ಓಡಿ ಓಡಿ ಹೋಗಿ ಅಲ್ಲಿರೋ ಮರದ ಮೇಲೆ ಹೋಗಿ ತುಂಬಾ ಜೋರಾಗಿ ಕೂತ್ಬಿಡತ್ತೆ. ಅದು ತುಂಬಾ ಚಿಕ್ಕ ಆನೆ ಆಗಿರೋದ್ರಿಂದ ಅದಕ್ಕೆ ತುಂಬಾ ಜಾಸ್ತಿ ಏಟಾಗತ್ತೆ. ಬೇಗ ಮಾಡು ರಾಮು, ಇನ್ನು 9 ಸರಿ ನೀನು ತಲೆನ ಅಲ್ಲಿಗೆ ಓಡಿಬೇಕಾಗತ್ತೆ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಕೋಪ ಬಂತು. ಟೀನುಗೂ ರಾಮನ್ ನೋಡಿ ಬೇಜಾರಾಗ್ತಿತ್ತು, ಆದ್ರೆ ಏನು ಹೇಳಕ್ಕೆ ಅದಕ್ ತುಂಬಾ ಭಯ ಆಗ್ತಿತ್ತು. ಆಮೇಲೆ ರಾಮು ಆನೆ ಇದೇ ತರ 9 ಸರಿ ಅದ್ರಲ್ಲಿ ಕುತ್ಕೋತಿತ್ತು. ಆದ್ರಿಂದ ಅದಕ್ಕೆ ತುಂಬಾ ಜಾಸ್ತಿನೇ ಏಟಾಯ್ತು, ಜಾಸ್ತಿ ನೋವಾಗ್ತಿತ್ತು. ಕೊನೆತ ಗುದ್ದಿದ ತಕ್ಷಣ ಅದಕ್ ಹಾಗೆ ತಲೆ ಸುತ್ತಾನೇ ಇತ್ತು. ಇದನ್ ನೋಡಿ ಟೀನು ಹೇಳತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮು ಆನೆ, ಚಿಂಟು ಈ ಪನಿಷ್ಮೆಂಟ್ ನ ನಿನಗೆ ಕೊಡುತ್ತೆ ಅಂತ ಯೋಚನೆ ಮಾಡ್ಲಿಲ್ಲ. ಆಮೇಲೆ ಎಲ್ಲ ಪ್ರಾಣಿಗಳು ತಿರ್ಗಾ ಅದರ ಮನೆಗೆ ಹೋಗ್ಬಿಡತ್ತೆ. ಸ್ವಲ್ಪ ದಿವಸ ಆದ್ಮೇಲೆ ಶೇರ್ ಖಾನ್ ತಿರ್ಗಾ ಕಾಡಿಗೆ ಬಂತು. ಅದ್ ಬರೋದನ್ನ ಎಲ್ಲ ಪ್ರಾಣಿಗಳು ನೋಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಹೇಗೋ ಧೈರ್ಯವಾಗಿ ಶೇರ್ ಖಾನ್ ಹತ್ರ ನಡೆದಿದ್ದೆಲ್ಲದನ್ನು ಹೇಳ್ತಾರೆ. ನಾನ್ ಅವನನ್ನ ನನ್ ಜಾಗಕ್ಕೆ ಕುತ್ಕೊಳಿಸಿರ್ಲಿಲ್ಲ, ಆ ಕತ್ತೆಗೆ ಇಷ್ಟು ಧೈರ್ಯನ, ನನ್ ಜಾಗ ತಗೊಂಡಿದ್ಯಾ ಅದೀಗ. ಈ ತರ ಹೇಳಿ ಶೇರ್ ಖಾನ್ ಎಲ್ಲ ಪ್ರಾಣಿಗಳಿಗೂ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಅದನ್ ಕೇಳಿ ಎಲ್ಲರೂ ಖುಷಿ ಪಡ್ತಾರೆ. ಆಮೇಲೆ ಶೇರ್ ಖಾನ್ ಚಿಂಟು ಕತ್ತೆನ ಹೋಗಿ ನೋಡ್ತು. ಆಮೇಲೆ ಅದ್ರ ಏನು ಹೇಳ್ದೆ ಅದರ ಜಾಗದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿಗೆ ಹೊರಟು ಬರುತ್ತೆ. ಶೇರ್ ಖಾನ್, ನಾನು ನನ್ ಗೂಡನ್ನ ತಿರ್ಗಾ ಕಟ್ಟಕ್ಕೆ ತುಂಬಾ ಕಷ್ಟಪಟ್ಟು ಹುಲ್ಗಳನ್ನ ತಗೊಂಬಂದೆ, ಆದ್ರೆ ರಾಂಚು ಕತ್ತೆ ನನ್ ಎಷ್ಟ್ ಹೇಳಿದ್ರು ಕೇಳಲೇ ಇಲ್ಲ, ಆ ಹುಲ್ಲನ್ನ ತಿನ್ಬಿಡ್ತು. ಆದ್ರೆ ರಾಂಚು ಕತ್ತೆ ಇಲ್ಲಿಲ್ವಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ ಅದು. ಮಹಾರಾಜ ಅವನು ಓಡೋಗ್ಬಿಟ್ಟ, ಆದ್ರೆ ನಂಗ್ ಗೊತ್ತಿಲ್ಲ, ನನಗೆ ನ್ಯಾಯ ಬೇಕೇ ಬೇಕು. ನ್ಯಾಯ ಸಿಕ್ಕೇ ಸಿಗತ್ತೆ, ಚಿಂಟು ಹೇಗ್ ಮಾಡಿದ್ನೋ ಅದೇ ರೀತಿನೂ ಈಗ ಮಾಡೋಣ. ಈ ತರ ಹೇಳಿ ಶೇರ್ ಖಾನ್ ಚಿಂಟುವನ್ನ ನೋಡ್ತಾರೆ. ಈ ಅಪರಾಧ ಒಂದ್ ಕತ್ತೆ ಮಾಡಿದೆ, ಆದ್ರೆ ಅದು ಇಲ್ಲಿಲ್ಲ. ಟೀನು ಹಕ್ಕಿಗೆ ನ್ಯಾಯ ಸಿಗಬೇಕು ಅಂದ್ರೆ ಆ ಕತ್ತೆ ಬದ್ಲಿಗೆ ಚಿಂಟುಗೆ ಶಿಕ್ಷೆ ಕೊಡ್ಬೇಕಾಗತ್ತೆ. ಅಲ್ಲಿ ಎದುರಿರೋ ದೊಡ್ಡ ಮರದ ಹತ್ರ ಹೋಗಿ 10 ಸರಿ ಅದಕ್ಕೆ ಹೊಡಿತೀಯಾ. ಅಯ್ಯೋ, ಆದ್ರೆ ರಾಂಚು ಅದನ್ ಮಾಡಿದ್ದು. ಇದನ್ ಕೇಳಿ ಶೇರ್ ಖಾನ್ ಅವ್ರ ಹತ್ರ ಹೇಳ್ತಾರೆ, ಆದ್ರೆ ಏನಾಯ್ತು, ನ್ಯಾಯ ಹೀಗೆ ಆಗುತ್ತೆ, ಎದುರುಗಡೆ ಮರಕ್ಕೆ ಹೋಗಿ 10 ಸರಿ ಅದಕ್ಕೆ ಹೊಡಿತೀಯಾ. ಕೇಳಿ ಚಿಂಟು ಕತೆಗೆ ತುಂಬಾ ಭಯ ಆಗುತ್ತೆ. ಆಮೇಲೆ ತಕ್ಷಣ ಆ ಮರದ ಹತ್ರ ಓಡ್ ಹೋಗುತ್ತೆ. ಅದ್ ಹೋಗಿ ಆ ಮರಕ್ಕೆ ಗುದ್ಕೊಂಡಿದ ತಕ್ಷಣ ಅದರ ತಲೆ ಹಾಗೆ ಸುತ್ತಾಯ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅದನ್ ನೋಡಿ ನಗ್ತಾಯ್ತು. ಆದ್ರೆ ಅದಿವಾಗ ನಿಲ್ಸಕ್ಕಾಗಲ್ಲ, ಅದ್ರಿಂದ ಅದು ಕಂಟಿನ್ಯೂಸ್ ಆಗಿ ಅದರ ತಲೆನ ಮರಕ್ಕೆ ಹುಡ್ಕೋತಿತ್ತು. ಆಮೇಲೆ ಕೊನೆ ಸತಿ ಗುದ್ಕೊಂಡಿದ ತಕ್ಷಣ ಅದು ತಲೆ ಸುತ್ತಿ ಅಲ್ಲೇ ಬಿದ್ದು ಹೋಗುತ್ತೆ. ಓ ಚಿಂಟು, ನಾನಿಲ್ದೆ ಇರೋವಾಗ ನನ್ನ ಜಾಗನ ತಕೊಳ್ತೀಯಾ ನೀನು? ಇದನ್ ಕೇಳಿ ತುಂಬಾ ಫಾಸ್ಟ್ ಆಗಿ ಎದ್ದ ನಿಂತು ಆಮೇಲೆ ಅದು ಹೇಳತ್ತೆ, ಇಲ್ಲ ಇಲ್ಲ. ಈ ತರ ಹೇಳಿ ಭಯ ಪಟ್ಕೊಂಡು ಅದ ಅಲ್ಲಿಂದ ಓಡ್ ಹೋಗ್ಬಿಡತ್ತೆ. ಕತ್ತೆಯ ನ್ಯಾಯ ಆಗಿತ್ತಿದ್ದು ಹೇಳಿ ಶೇರ್ ಖಾನ್ ತುಂಬಾ ಜೋರಾಗಿ ನಗ್ತಿದ್ದು. ಆಮೇಲೆ ಅವರ ಜೊತೆ ಬೇರೆ ಪ್ರಾಣಿಗಳು ತುಂಬಾ ಜೋರಾಗಿ ನಗ್ತಾ ಇದ್ರು.